ಕಾಂಗ್ರೆಸ್ ಮುಖಂಡ ಶಿವಪ್ಪ ನಾಯಕ ಮತ್ತು ಮಠಮಾರಿ ನಾಗೇಂದ್ರಪ್ಪ ಸೇರಿಕೊಂಡು ನಾವು ಮಂತ್ರಾಲಯಕ್ಕೆ ಹೋಗುವಾಗ ಬೇಕರಿ ಬಳಿ ನಿಂತಿದ್ದೆವು. ಅಚಾನಕ್ಕಾಗಿ ಶಾಸಕ ಅಲ್ಲಿಗೆ ಬಂದರು, ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಅಂದಾಗ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ನಿಮ್ಮ ಕಾರಲ್ಲಿ ಅಲ್ಲಿಯವರೆಗೂ ನಾನು ಬರ್ತೀನಿ ಅಂತ ಬಂದು ಕುಳಿತುಕೊಂಡರು. ಹೀಗಂತ ಶಾಸಕರನ್ನು ಬೆಳಗ್ಗೆ ಕರೆದುಕೊಂಡು ಹೋಗಿದ್ದು ನಿಜ ಅಂತ ಶಿವಪ್ಪ ನಾಯಕ್ ಹೇಳಿದ್ದು ಹೌದು. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಹಗರಣ ಸಿಕ್ಕಾಪಟ್ಟೆ ಸದ್ದು ಮಾಡುತ್ತಿದೆ. ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ನಿಗಮದ ಅಧ್ಯಕ್ಷ ಶಾಸಕ ಬಸನಗೌಡ ದದ್ದಲ್ ಬಂಧನ ಭೀತಿಯಲ್ಲಿದ್ದು, ಕಳೆದ 2 ದಿನಗಳಿಂದ ನಾಪತ್ತೆಯಾಗಿರುವ ಶಾಸಕರು ನಿನ್ನೆ ಸಾಯಂಕಾಲ ರಾಯಚೂರಿನಲ್ಲಿ ಪ್ರತ್ಯಕ್ಷರಾಗಿದ್ದಾರೆ ಎಂದು ಮಾಧ್ಯಮಗಳಲ್ಲಿ ಈಗಾಗಲೇ ಸದ್ದು ಮಾಡುತ್ತಿದೆ. ಅವರು ರಾಯಚೂರಿನಲ್ಲಿದ್ದರೆ ಎಲ್ಲಿಗೆ ಹೋಗಿರುವುದಿಲ್ಲ. ಅವರು ಯಾರನ್ನೂ ಭೇಟಿಯಾಗದೆ ಅವಸರದಿಂದ ಬೇರೆಯವರ ಕಾರಿನಲ್ಲಿ ಹತ್ತಿ ಪ್ರಯಾಣ ಮಾಡಿಲ್ಲ. ನಾವು ಮಂತ್ರಾಲಯಕ್ಕೆ ಹೋಗುವ ಸಮಯದಲ್ಲಿ ಅಚಾನಕ್ಕಾಗಿ ಅವರು ನಾವು ಬೇಕರಿಯಲ್ಲಿ ನಿಂತಾಗ ನಮ್ಮನ್ನು ವಿಚಾರಿಸಿದರು. ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೇವೆ ಎಂದು ತಿಳಿಸಿದಾಗ ನಾನು ಅಲ್ಲಿಯವರೆಗೆ ನಿಮ್ಮ ಕಾರಲ್ಲಿಯೇ ಬರುತ್ತೇನೆ ಎಂದು ನಮ್ಮ ಜೊತೆ ಮಾತನಾಡುತ್ತಾ ಬಂದರು. ನಾವು ಮಂತ್ರಾಲಯದಲ್ಲಿ ರಾಯರ ದರ್ಶನಕ್ಕೆ ಹೋದೆವು. ಅವರು ಮುಂದೆ ಇರುವಂತಹ ತಮ್ಮ ಕಾರ್ನಲ್ಲಿ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ್ದಾರೆ. ಮಾಧ್ಯಮ ಮಿತ್ರರಿಗೆ ವಿನಂತಿಸಿಕೊಳ್ಳುತ್ತಿದ್ದೇನೆ, ರಾಯಚೂರು ಗ್ರಾಮಾಂತರ ಶಾಸಕ ಬಸನಗೌಡ ದದ್ದಲ್ ಈಗಾಗಲೇ ರಾಯಚೂರು ಗ್ರಾಮೀಣ ಭಾಗದಲ್ಲಿ 2 ಬಾರಿ ಸತತ ಗೆಲುವು ಸಾಧಿಸಿ ಜನನಾಯಕನೆಂದೇ ಹೆಸರುವಾಸಿಯಾಗಿದ್ದಾರೆ. ದಯಮಾಡಿ ಮಾಧ್ಯಮ ಮಿತ್ರರು ಸತ್ಯಾಂಶವನ್ನು ಮಾತ್ರ ಮಾಧ್ಯಮದಲ್ಲಿ ಪ್ರಸಾರ ಮಾಡಬೇಕೆಂದು ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಮಾಡಿಕೊಂಡಿದ್ದೇನೆ ಮತ್ತು ಮಾಡಿಕೊಳ್ಳುತ್ತೇನೆ ಎಂದು ಶಿವಪ್ಪ ನಾಯಕ್ ಕಾಂಗ್ರೆಸ್ ಮುಖಂಡರು ತಿಳಿಸಿದ್ದಾರೆ. ದದ್ದಲ್ ಅವ್ರನ್ನ ಸಾಯಂಕಾಲವೂ ನೀವೇ ಕರ್ಕೊಂಡ್ರಿ ಮತ್ತು ಈ ಬೆಳಗ್ಗೆನೂ ನಿಮ್ಮ ಜೊತೆಗೆ ಮಂತ್ರಾಲಯ ತನಕ ಬಂದರು ಅನ್ನುವಂಥ ಒಂದು ವಿಚಾರ ಇದೆ? ಇಲ್ಲ ಸರ್, ಅದೇನು ಸುಳ್ಳು. ಬೆಳಿಗ್ಗೆ 9 ಸುಮಾರು ನಾವು ಮಂತ್ರಾಲಯಕ್ಕೆ ಹೋಗ್ಕೊಂಡು ರೆಡಿ ಆಯಿತು. ನಾಗೇರಪ್ಪನವ್ರು ನಾವು ಲಾಸಿಪುರ ಬೇಕರಿಯಲ್ಲಿ ನಿಂತ್ಕೊಂಡಿದ್ವಿ. ಅದೇ ಟೈಮಲ್ಲಿ ಸಾಹೇಬ್ ಕಾರ್ ಬಂತು. ಒಂದು ಟೈಮಲ್ಲಿ ನಾವು ಮಾತಾಡಿಸಿ ಎಲ್ಲಿ ಅಂದರೆ ಅವರು ಮಾತಾಡಿ ಎಲ್ಲಿಗೆ ಹೊಂಟ್ರಿ ಅಂತಂದ್ರೆ ಮಂತ್ರಾಲಯಕ್ಕೆ ಅಂತ ಹೇಳಿದ್ವಿ. ನಾನು ಬೆಂಗಳೂರು ಹೋಗ್ತಾ ಇದ್ದೀನಿ ಅಧಿವೇಶನಕ್ಕೆ ಬಾಪ ಅಂತಂದ್ರೆ ನನ್ನ ಕರೆಯಲ್ಲಿ ಬಂದರು. ನಾವು ಮಂತ್ರಾಲಯ ಹೋದ್ವಿ, ಅಲ್ಲಿಂದ ಸಾಹೇಬರು ಬೆಂಗಳೂರಿಗೆ ಹೋದ್ರು, ನಾವು ವಾಪಸ್ ಬಂದ್ವಿ. ನಮ್ಮದು ಸರ್ ಈಗ ಅವ್ರದ್ದು ಕೂಡ ಇನೋವಾ ಕಾರ್ ಇದೆ. ಇನೋವಾ ಕಾರನ್ನು ಬಿಟ್ಟು ತಮ್ಮ ಕಾರಲ್ಲಿ ಬಂದಿರತಕ್ಕಂಥ ಉದ್ದೇಶ ನಮ್ಮ ಕಾರಲ್ಲಿ ಏನಂದ್ರೆ ಮಾತಾಡ್ಕೊಂಡು ಹೋಗಂತ ಬಂದ್ರೆ ಇನೋವಾ ಕಾರ್ ಮುಂದ್ಗಡೆ ಹೋಗ್ತಿರ್ತ ಅವ್ರದ್ದು, ನಮ್ಮ ಕಾರಲ್ಲಿ ಹಿಂದ್ಗಡೆ ಹೋಗಿ ಅಷ್ಟು. ಅಂದ್ರೆ ನಾವು 3 ಜನ ಇದೆಯಲ್ಲ, ಮಾತಾಡ್ಕೊಂಡು ತೊಗೊಂಡ್ಬಂತ ನಮ್ಮ ಕಾರಲ್ಲಿ ಬಂದ್ರೆ. ಬಟ್ ಮುಂದೆ ಹೋದಂಥ ಸಂದರ್ಭದಲ್ಲಿ ಕಾರ್ ಬದಲಾವಣೆ ಆಗಿರೋ ವಿಚಾರ ಇತ್ತು. ನಮ್ಮ ನಾವು ವಾಪಸ್ ಬಂದ್ವಿ ಸರ್, ಅವ್ರ ಕಾರನ್ನ ಅವ್ರ ಕಾರನ್ನ ಹೋಗೋದ್ರು. ನಾವು ಮಂತ್ರಾಲಯದಿಂದ ವಾಪಸ್ ಹೋಗಿತ್ತಲ್ಲ, ಅವು ನಾವು ದರ್ಶನ ಮಾಡ್ಕೊಂಡು ವಾಪಸ್ ಬಂದ್ವಿ. ಅವ್ರ ಕಾರನ್ನ ಹೋಗೋರು ಅವರು ದರ್ಶನ ಬಂದು ದರ್ಶನ ಮಾಡ್ಕೊಂಡು ಬರಲ್ಲ ಸರ್, ಡೈರೆಕ್ಟ್ ಹೋದ್ರು ಅವರು ಮಂತ್ರಾಲಯದಿಂದ. ಎಲ್ಲಿಗೆ ಹೋಗ್ತೀನಿ? ಬೆಂಗಳೂರಿಗೆ ಹೋಗ್ತು ಅಂತ ಸರ್. ಬೆಂಗಳೂರು ನಾಳೆ ಸೆಷನ್ ಇದೆ, ಅಧಿವೇಶನ ಅಧಿವೇಶನ ಕೂತ್ಕೊಂಡು ತಿಳಿದ ಸರ್. ಈಗಾಗಲೇ ಇಡಿ ಅಧಿಕಾರಿಗಳು ಕೂಡ ಅವರನ್ನು ಹುಡುಕಾಟ ನಡೆಸ್ತಾ ಇದ್ದಾರೆ ಎಂಬ ಮಾತಿದೆ ಸರ್. ಹಾಗಾಗಿ ಎಲ್ಲೋ ಒಂದ್ ಕಡೆ ತಮ್ಮ ಕಾರ್ಗಳ ಮೂಲಕವಾಗಿ ದದ್ದಲ್ ಅವರು ಅಪ್ಸ್ಟ್ಯಾಂಡಿಂಗ್ ಆದರು ಅನ್ನೋದು ಆರೋಪ ಇದೆ ಸರ್. ಈ ಬಗ್ಗೆ ಏನು ಹೇಳ್ತೀರಿ? ಇಲ್ಲ ಸರ್, ಅದು ಆ ಥರ ಏನಿಲ್ಲ. ಇಡಿ ಅವ್ರದೇನು ಗೊತ್ತಿಲ್ಲ, ನಮ್ಗೆ ಅಪ್ಸ್ಟ್ಯಾಂಡಿಂಗ್ ಆಗಿಲ್ಲ. ಅವ್ರ ಕಾರ್ ಮುಂದಿತ್ತು ಎಲ್ಲ ಇಲ್ಲಿಂದ ಬಿಟ್ಟು ಗಿಲೇಶ್ವರ ನಮ್ಮ ಕಾರ್ಯಕರ್ತರ ಮಾತಾಡ್ಸ್ಕೊಂಡು ಹೋಗ್ರೆ ಅವರೆಲ್ಲರನ್ನ ಪ್ರತಿಯೊಂದು ಹಿರಿಯರದಲ್ಲಿ ಗಿರೇಶ್ ಗುಂಜಳ ನಿಂತು ಎಲ್ಲರೂ ಮಾತಾಡ್ಸ್ಕೊಂಡು ಹೋಗ್ರೆ. ಏನು ಎಸ್ಕೇಪ್ ಹೊಸ್ಕೋತೀನಿ. ಈಗ ಒಂದೆಡೆ ಅವರು ಫೋನ್ ಕೂಡ ರೀಚ್ ಆಗ್ತಾ ಇಲ್ಲ, ನಿಮ್ಗೆ ಯಾವ ಥರ ರೀಚ್ ಮಾಡಿದ್ರು? ನಮ್ಗೇನು ರೀಚ್ ಮಾಡಿಲ್ಲ ಸರ್. ನಾವು ಅಲ್ಲಿ ಬರ್ತಾ ಇದ್ದಾಗ ಬ್ಯಾರಲ್ ನೋಡಿದ್ರು, ಸಡನ್ ಆಗಿ ನಾವು ನೋಡಿದ್ವಿ, ನಮಗೂ ಗೊತ್ತಿದ್ದಿಲ್ಲ. ನೋಡಿದಾಗ ನಾವು ಮಂತ್ರಾಲಯ ಎಲ್ಲಿ ಹೋಗ್ತೀನಿ ಕೇಳಿ, ಮಂತ್ರಾಲಯ ಹೋಗ್ತೀನಿ ಕೇಳಿದ್ವಿ. ನಾವು ನಾನು ಬೆಂಗಳೂರಿಗೆ ಬಾಪ ಅಂತಂದ್ರೆ ನಮ್ಮ ಕರೆಯಲ್ಲಿ ಬಂದವರು ಮಾತಾಡ್ಕೊಂಡು ತೊಗೊಂಬಾರಪ್ಪ ಅಂತ ಅಣ್ಣನು ಏನಾದರೂ ಡಿಸ್ಕಷನ್ ಇದ್ರ ಬಗ್ಗೆ ಏನು ಮಾತಾಡಿದ್ರು? ಏ ಇಲ್ಲ ಸರ್, ನಾವು ಕೇಳಿಲ್ಲ ಸರ್ ಅವ್ರ ಬಗ್ಗೆ. ಇಲ್ಲ, ನಾವು ಅವ್ರ ಬಗ್ಗೆ ಕೇಳಿಲ್ಲ. ಅದ್ರ ಬೆಳವ ಈ ಬೆಳವಣಿಗೆ ಬಗ್ಗೆ ಕೂಡ ನೀವು ಕೂಡ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀರಿ? ನಾವು ನೋಡಿ ಸರ್, ಟಿ ವಿಲಿ ಏನು ಬರ್ತಾ ಇದೆ ಅಂತ ಕೇಳಿದ್ವಿ. ಅಲ್ಲ, ನಾವು ಕೇಳಿದ್ವಿ. ಅಲ್ಲ, ನಾವು ಕೇಳಿದ್ವಿ ಏನು ನನಗೆ ಟಿ ವಿಲಿ ಇರ್ತಾರೆ ಬರ್ತಾ ಇದ್ದು ಕೇಳಿದ್ವಿ. ಅವ್ರು ಅದಕ್ಕೇನು ಪ್ರತಿಕ್ರಿಯೆ ಕೊಡಲ್ಲ, ನಾವೊಂದು ಕೇಳೋಕ್ಕಲ್ಲ. ಅವ್ರು ದೊಡ್ಡವ್ರಿಗೆ ನಾವು ಸಣ್ಣವ್ರು ನಾವು ಹಿಂಗೆ ಕೇಳ್ಕೊಡ್ತೇವೆ ಅನ್ನೋರಿಗೆ ಈಗ ನಾವು ಕೇಳಲ್ಲ. ಅದ್ರ ಬಗ್ಗೆ ಯಾವುದು ಮಾತಾಡಿಲ್ಲ ಸರ್. ನೀವು ಪಕ್ಷದಲ್ಲಿ ಏನಾದರೂ ಪದಾಧಿಕಾರಿ ಆದಿರಾ ಅಥವಾ ಏನು? ಜಿಲ್ಲಾ ಪ್ರಚಾರ ಸಮಿತಿ ಉಪಾಧ್ಯಕ್ಷ ಇದ್ದೀನಿ ಸರ್. ನಾನು ಕಾಂಗ್ರೆಸ್ಸಲ್ಲಿ ಜಿಲ್ಲಾ ಪ್ರಚಾರ ಸಮಿತಿ ಉಪಾಧ್ಯಕ್ಷ ಇದ್ದೀನಿ. ಹಾಗಾಗಿ ಹೋಗಿದ್ದೀವಿ ಅಷ್ಟೇ. ಓಕೆ, ದಯಮಾಡಿ ಒಂದು ದಯಮಾಡಿ ನಾನು ಮಾಧ್ಯಮ ಮಿತ್ರ ಒಂದು ವಿನಿಯೋಗಿಸ್ಕೊಳ್ತೀನಿ ಸರ್. ಈ ಕಡೆ ಈ ಕಡೆ ಕ್ಯಾಮ್ರಾ. ಬೆಳಿಗ್ಗೆ ಇವತ್ತು ಒಂದು ಟಿ ವಿಯಲ್ಲಿ ದದ್ದಲವರು ಬೋನಿಗೆ ಬಿದ್ದಾರ ಅದು ಇದನ್ನು ಟಿ ವಿಯಲ್ಲಿ ನೋಡಿದ್ವಿ. ದಯಮಾಡಿ ನಿಮಗೆಲ್ಲ ಕೈ ಮುಗಿದು ಹೋಗ್ತೀನಿ, ಸತ್ಯ ಯಾವುದು ಅಂತ ತಿಳಿಸಿ ಹಾಕಿದ್ರೆ ಚೆನ್ನಾಗಿರ್ತದೆ. ಮಾಧ್ಯಮಗಳ ಬಗ್ಗೆ ಅವರು ಕೂಡ ಅಪಾರದ ಗೌರವವನ್ನು ಇಟ್ಕೊಂಡ್ವಿ, ನಾವು ಕೂಡ ಗೌರವವನ್ನು ಇಟ್ಕೊಂಡ್ವಿ. ಈ ಥರ ಹಾಕಿದ್ರೆ ಅವ್ರ ಕುಟುಂಬದವ್ರಿಗೆ ಅವ್ರಿಗೆ ನಮಗೂ ಕೂಡ ಕಾರ್ಯಕರ್ತ ಎಲ್ಲ ನಾವು ಹೋಗ್ತಂತ ನನ್ನ ಅನಿಸಿಕೆ ಸರ್. ಸಾಹೇಬ್ರಿಯನ್ನ ದಯಮಾಡಿ ಅದು ಸತ್ಯ ಏನು ಸತ್ಯ ಹೊರಗೆ ಬರುತ್ತೆ ಸರ್. ಯಾರ್ದಿದ್ರೂ ಮಾಡಿ ತಪ್ಪಿಸೋದಾಗಲ್ಲ. ಈ ಥರ ಹಾಕೋದ್ರಿಂದ ಮನುಷ್ಯಗೆ ನೋವಾಗ್ತದೆ, ನಮ್ಮ ಕಾರ್ಯಕರ್ತರಿಗಾಗಲಿ ಅವರ ಕುಟುಂಬದವ್ರಿಗಾಗಲಿ ಎಲ್ಲ ನೋವುತ್ತೆ. ದಯಮಾಡಿ ನಿಮ್ಮಲ್ಲಿ ವಿನಂತಿಸ್ಕೊಳ್ಳಿ ಅಂದರೆ ಹಾಕೋ ಮುಂದೆ ಸ್ವಲ್ಪ ವಿಚಾರ ಮಾಡಿ ಸತ್ಯ ತಿಳ್ಕೊಂಡು. ಬ್ಯೂರೋ ರಿಪೋರ್ಟ್, ಕಾರಲದಿನ್ನಿ ವೀರಣಗೌಡ, ಭಾರತ ವೈಭವ ನ್ಯೂಸ್. Thanks for watching Read, Discuss and Debate with Editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.